ಡ್ಯಾಂ ದುರಸ್ತಿ ಕಾರ್ಯ ಆರಂಭವಾಗುತ್ತೆ. ಈಗಾಗಲೇ ಗೇಟ್ ಕೂಡ ತಯಾರಾಗಿದೆ. ಜನ ಆತಂಕ ಪಡುವಂತಹ ಅನಿವಾರ್ಯ ಇಲ್ಲ. ನೀರನ್ನ ಉಳಿಸ್ಕೊಳ್ಳೋ ಮೂಲಕವಾಗಿ ಗೇಟ್ ಅನ್ನ ರಿಪೇರಿ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಗೇಟ್ ಪರಿಶೀಲನೆ ನಂತರದಲ್ಲಿ ಡ್ಯಾಂ ಪರಿಶೀಲನೆ ನಂತರದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ನಾಳೆಯಿಂದ ಟಿಬಿ ಡ್ಯಾಂ ದುರಸ್ತಿ ಕಾರ್ಯ ಆರಂಭ ಆಗುತ್ತೆ ಅಂತ ಟಿಬಿ ಡ್ಯಾಂ ವೀಕ್ಷಣೆ ಬಳಿಕ ಸಿಎಂ ಸಿದ್ದರಾಮಯ್ಯ ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನೀರಿನ ರಭಸಕ್ಕೆ ಗೇಟ್ ಕೊಚ್ಚಿ ಹೋಗಿದೆ. ಗೇಟ್ ಅನ್ನು ಈಗಾಗಲೇ ತಯಾರಿ ಸಹ ಮಾಡಲಾಗಿದೆ. ಕನ್ನಯ್ಯ ನಾಯ್ಡು ಮತ್ತವರ ತಂಡದಿಂದ ಕಾರ್ಯ ಸಹ ನಡೀತಾ ಇದೆ. ಸದ್ಯದಲ್ಲೇ ನೀರನ್ನು ನಿಲ್ಲಿಸೋದೇ ನಮ್ಮ ಗುರಿ ಅನ್ನೋದು ಸಿಎಂ ಮಾತು. ಮೊನ್ನೆ ಬರಬೇಕಾಗಿತ್ತು, 10ನೇ ತಾರೀಕು ರಾತ್ರಿ 10:50ಕ್ಕೆ ಚೈನ್ ಕಟ್ ಆಗಿದೆ. ಕಟ್ ಆಗಿ ನೀರು ಆ ಗೇಟ್ ಎಲ್ಲ ಕೊಚ್ಚಿಕೊಂಡು ನಾವು ನೀರನ್ನ 10 ಗೇಟ್ಗಳ ಮೂಲಕ ಬಿಡ್ತಾ ಇದ್ದೀವಿ. 10 ಗೇಟ್ಗಳ ಮೂಲಕ ನೀರು ಬಿಡ್ತಾ ಇದ್ದೀವಿ. ಅದರಲ್ಲಿ 19ನೇ ಗೇಟು ಕೂಡ ಸೇರಿತ್ತು. 19 ಗೇಟು ಕೂಡ ಸೇರಿತ್ತು. 19ನೇ ಗೇಟ್ನಲ್ಲಿ ಚೈನು ಕಟ್ಟಾಗಿ ಗೇಟ್ ಕೊಚ್ಚಿಕೊಂಡು ಹೋಗಿದೆ. ಗೇಟ್ಗಳು ಇಟ್ಕೊಂಡಿರ್ತಕ್ಕಂಥದ್ದನ್ನು ನೀರನ್ನ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಇಲ್ಲ. ಇವು ಕನ್ನಯ್ಯಾಮ್ ಸೇಫ್ಟಿ ಎಕ್ಸ್ಪರ್ಟ್ ಕನ್ನಯ್ಯಂಟೈರ್ ಕಂಟ್ರಿ ಈಸ್ ನೋನ್ ಫಾರ್ ದೀಸ್. ಸೊ ಅವ್ರನ್ನ ಕನ್ಸಲ್ಟ್ ಮಾಡಿದ್ದೀವಿ. ಕನ್ಸಲ್ಟ್ ಮಾಡಿ ಅವರು ಇದನ್ನ ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಏನು ಅಡ್ವೈಸ್ ಕೊಡ್ತಾರೆ ಅದ್ರ ಪ್ರಕಾರ ತುಂಗಭದ್ರ ಡ್ಯಾಮ್ ಬೋರ್ಡ್ ಇದೆಯಲ್ಲ, ಆ ಬೋರ್ಡ್ನವರು ಮಾಡ್ತಾರೆ. ಕರ್ನಾಟಕ ಸರ್ಕಾರ ಮತ್ತು ಆಂಧ್ರ ಸರ್ಕಾರ ಮತ್ತು